el distrito, sir. Assalamu alaikum wa rahmatullahi wa barakatuh. Itara nanna sahodara nanna shabda kelva sahodariyarige ellarigu namaskara. Bahumana patta Tajul Ulama Sayyid Abdul Rahman Al Bukhari Tangala Suputranu E Mahal in the Kalyuaya Kwayama Tangala Kiluru Tangala Kajuru Tangala Vargala Udakudiya Ella Usadamara Mutali Mingala Natagara ಇಲ್ಲಿ ಈಗ ತಾನೇ ಬಂದಿರತಕ್ಕಂಥ ಖಾಜೂರು ಪರಿಸರದ ಹಿರಿಯ ಕುಟುಂಬಸ್ಥರೇ, ನಾನು ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಅಧ್ಯಕ್ಷನಾಗಿ ಮೊಟ್ಟ ಮೊದಲನೇದಾಗಿ ಖಾಜೂರಿನ ಹಿರಿಯ ಸಂಸ್ಥಾನದವರು ಈ ಒಂದು ವೇದಿಕೆ ಮತ್ತು ಮುಸ್ಲಿಂ ಸಮಾಜದ ಒಗ್ಗೂಡಿ ತಮ್ಮ ಹಿರಿಯರ ಕಾಲದಿಂದಲೂ ನಡ್ಕೊಂಡು ಬಂದಂತ ಪದ್ಧತಿಯನ್ನು ಪುನರಪಿ ಈ ಯುಗದಲ್ಲಿ ಇದನ್ನು ಮುಂದುವರಿಸಿಕೊಂಡು ತಾವು ಬಂದಿದ್ದಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಮುಸಲ್ಮಾನರ ಪರವಾಗಿ ನಿಮಗೆ ಕೃತಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸುತ್ತಾ ನಾನು ಈ ಮಹಾನ್ ಶಿರೋಮಣಿಗಳ ಮುಂದೆ ನಿಂತು ಮಾತಾಡುವುದಕ್ಕೆ ಅರ್ಹನನ್ ಅಲ್ಲ ಅಂತ ಹೇಳುವುದನ್ನ ನಿಮಗೆಲ್ಲರಿಗೂ ಗೊತ್ತಿದೆ. ಅದು ನಾನು ಕೂಡ ಭಾವಿಸಿಕೊಂಡಿದ್ದೀನಿ. ಆದರೆ ಈ ಒಂದು ಉದ್ಘಾಟನಾ ಸಮಾರಂಭ, ಕಾಜೂರಿನ ಉರೂಸು, ಇದೆಲ್ಲವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಮುಸಲ್ಮಾನರಿಗೆ ಹೆಮ್ಮೆಯನ್ನು ತಂದಿದೆ ಅಂತ ಹೇಳುವುದಕ್ಕೆ ನಿಮಗೆ ಮೊಟ್ಟ ಮೊದಲನೇದಾಗಿ ನಾನು ಹೇಳ ಬಯಸ್ತೇನೆ. ಕಾಜೂರು ಮತ್ತು ಕಿಲ್ಲೂರಿನ ಮುಸಲ್ಮಾನರಿಗೆ ಯಾಕೆಂತ ಹೇಳಿದ್ರೆ, ಕಾರಣಾಂತರಗಳಿಂದ ಚಿಕ್ಕ ಪುಟ್ಟ ಮನಸ್ತಾತ್ವದಿಂದ ಕಳೆದ 8 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮ ರದ್ದಾಗಿದೆ. ಈಗ ನಿಮ್ಮ ಆತ್ಮವಿಶ್ವಾಸದಿಂದ ನೀವುಗಳೇ ಪರಸ್ಪರ ಒಗ್ಗಟ್ಟಾಗಿ, ಇಲ್ಲ ನಾವು ಈ ಉರುಸನ್ನ ನಡೆಸ್ತೇವೆ, ಖಂಡಿತವಾಗಿಯೂ ನಮ್ಮ ಹಿರಿಯರ ಪದ್ಧತಿಯನ್ನು ಮುಂದುವರಿಸಿಕೊಂಡು ಹೋಗ್ತೇವೆ, ನಾವಿದಕ್ಕೆಲ್ಲರೂ ಬದ್ಧರಾಗಿದ್ದೇವೆ ಅಂತ ಹೇಳಿ ಮುಂದೆ ಬಂದು ಈ ಉರುಸನ್ನ ನೀವು ಮಾಡಿದ್ದೀರಿ. ಅಲ್ಲದೆ ನೀವು ನೋಟಿಸಿನಲ್ಲಿ ಹೇಳಿದಾಗೆ ನನ್ನ ಮಾರ್ಗದರ್ಶನದಲ್ಲಿ ಅಥವಾ ದಕ್ಷಿಣ ಕನ್ನಡ ವಕ್ಫ್ ಸಮಿತಿಯ ಮಾರ್ಗದರ್ಶನ ಏನು ನಿಮಗೆ ನಾನು ಕೊಟ್ಟಿಲ್ಲ, ನಾನು ಕೊಡಲಿಕ್ಕೆ ಇಚ್ಛೆನೂ ಪಡಲಿಲ್ಲ. ನನ್ನ ಉದ್ದೇಶ ಒಂದೇ ಆಗಿತ್ತು, ನೀವು ಸರಿಯಾಗಬೇಕು, ಕಾಜೂರು ಕಿಲ್ಲೂರಿನವರು ಒಂದಾಗಬೇಕು, ನೀವು ಈ ಊರಿನ ಸಹೋದರತ್ವ ಸಹಬಾಳ್ವೆ ಹಿಂದಿನಿಂದ ಇದ್ದಂತ ಕಾಲದಲ್ಲಿ ಅದೇ ತರ ಮುನ್ನಡೆಯಬೇಕು ಅಂತ ಹೇಳುವ ಒಂದೇ ಉದ್ದೇಶ. ಅದಲ್ಲದೆ ನನ್ನ ಮಾರ್ಗದರ್ಶನ ಇದಕ್ಕೆ ಏನೂ ಇಲ್ಲ. ನೀವು ಅತ್ಯಂತ ದೀನಿನ ವಿಷಯದಲ್ಲಾಗಲಿ ದುನಿಯಾವಿನ ವಿಷಯದಲ್ಲಾಗಲಿ ನಿಮಗೆ ಮಾರ್ಗದರ್ಶನ ಮಾಡಲಿಕ್ಕೆ ಈ ಮಹಾನ್ಗಳು ಇಲ್ಲಿ ಕೂತಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನೀವು ಇದನ್ನ ನಡೆಸ್ತಾ ಇದ್ದೀರಿ. ಯಾರಾದರೂ ತಪ್ಪು ಗ್ರಹಿಸಬೇಡಿ, ಇದು ಕಣಚೂರು ಮೋಣ ಅಥವಾ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಅಧ್ಯಕ್ಷರ ನೇತೃತ್ವ ಅಥವಾ ಅದರ ಇದು ಅಂತೇಳಿ ಏನೂ ಇಲ್ಲ. ಎಲ್ಲವೂ ಕಾಜೂರು ಮತ್ತು ಕಿಲ್ಲೂರಿನವರ ಮಾರ್ಗದರ್ಶನ, ಅವರ ಒಂದು ನಿಯತ್ತು, ಅವರು ತಗೊಂಡಂತ ತೀರ್ಮಾನ. ನಾವು ಒಗ್ಗಟ್ಟಾಗಿದ್ದೇವೆ, ನಾವು ಎಲ್ಲರೂ ಅಣ್ಣ ತಮ್ಮಂದರು. ಈ ತೀರ್ಮಾನಕ್ಕೆ ನಿಮಗೆ ಇತರ ಸಮುದಾಯದ ಎಲ್ಲರೂ ಸಾಥ್ ಕೊಟ್ಟಿದ್ದಾರೆ. ಇದು ಅವರ ಮನಸ್ಸಿನಲ್ಲಿ ಕೂಡ ಇದು ಪ್ರತಿ ವರ್ಷ ನಡೀಬೇಕು ಅಂತ ಇರುವುದರಿಂದಲೇ ಇವತ್ತು ನಮ್ಮ ಜೊತೆ ಬಂದು ಅವರು ಸೇರ್ಕೊಂಡಿದ್ದಾರೆ. ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ನೀವು ಚಿಕ್ಕ ಪುಟ್ಟ ವಿಷಯಕ್ಕೆ ಹೆಚ್ಚು ಕಡಿಮೆ ಅದನ್ನು ಆ ತರ ಈ ತರ ಮಾತಾಡುವುದಕ್ಕಿಂತ ನಮ್ಮಲ್ಲಿ ಲೋಪದೋಷ ಆಗಿದೆ, ನಾವು 8 ವರ್ಷ ಉರುಸು ನಡೆಸಲಿಲ್ಲ ಅಂತ ಹೇಳುವ ಮನೋಭಾವ ನಿಮ್ಮಲ್ಲಿ ಬರಬೇಕು. ಅದು ಬಂದಿದೆ. ಆದರೆ ಅದರಿಂದ
ಇತರ ಸಮುದಾಯದವರಿಗೂ ಬೇಜಾರಾಗಿದೆ ಅಂತ ಹೇಳುವುದನ್ನ ಅವರು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನೀವು ಚೆನ್ನಾಗಿದ್ರೆ, ನೀವು ಅತ್ಯಂತ ಸಂತೋಷವಾಗಿದ್ರೆ, ಈ ಊರಿನ ಎಲ್ಲ ಸಮಾಜದ ಜನರು ನಿಮ್ಮೊಟ್ಟಿಗಿದ್ದಾರೆ, ಇದನ್ನು ನೀವು ಅರ್ಥ ಮಾಡಿಕೊಳ್ಬೇಕು. ಎರಡನೇದಾಗಿ, ಎರಡು ಮೂರು ಸೈಯದ್ಗಳು ಅತ್ಯಂತ ನಮ್ಮ ಜಿಲ್ಲೆಯಲ್ಲಿ ಗೌರವನಿದ್ದರು. ನಮ್ಮ ಬದಲ್ ಗೋಯಮತಂಗಳರ ಬಗ್ಗೆ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರ ತಂದೆ ಇರುವಾಗ ನೀವು ಗಡಿಗಡಿ ಬರ್ತಾ ಇರುವುದನ್ನು ನಾನು ನೋಡ್ತಾ ಇದ್ದೀನಿ. ಅವರ ಮಾರ್ಗದರ್ಶನ ಪಡ್ಕೊಂಡವರು ನೀವು. ಸೈಯದ್ ಅಬ್ದುಲ್ ರಹಮಾನ್ ಅಲ್ ಬುಖಾರಿ ಉಳ್ಳಾಳ ತಂಗಳರವರ ಮಾರ್ಗದರ್ಶನ ನೀವು ಪಡ್ಕೊಂಡಿದ್ದವರು. ಹಿಂದೆ ಇನ್ನು ಅವರ ಪುತ್ರ, ಅದಕ್ಕಿಂತ ಹೆಚ್ಚಾದಂತ ಗೌರವ ಅವರಿಗೆ ಬೇಕಿಲ್ಲ. ಉಳ್ಳಾಳ ತಂಗಳರವರ ಸುಪುತ್ರ ಅಂತ ಹೇಳುವುದೇ ಒಂದು ದೊಡ್ಡ ಕಿರೀಟ. ಅದಕ್ಕಿಂತ ಮೇಲೆ ಕಿರೀಟ ಈ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ. ಯಾಕೆಂದ್ರೆ ಅವರು ಅಂತ ಮೇಧಾವಿಗಳು, ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರ ಮಾರ್ಗದರ್ಶನ ನಿಮಗಿದೆ ಇಲ್ಲಿ, ಅವರ ಖಾಲಿ ತನ ಇದೆ ನಿಮಗೆ. ಅದರಿಂದ ಅದನ್ನು ನೋಡಿ ಇನ್ನು 10 ದಿವಸಗಳ ಈ ಒಂದು ಉರುಸ್ ಕಾರ್ಯಕ್ರಮದಲ್ಲಿ ಜಿಲ್ಲೆ ಮಾತ್ರ ಅಲ್ಲ, ಪಕ್ಕದ ಚಿಕ್ಕಮಗಳೂರು, ಉತ್ತರ ಕನ್ನಡ, ಕಾಸರಗೋಡು, ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಮುಸಲ್ಮಾನರು ಪ್ರತಿದಿನ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ಇದಕ್ಕೆ ಹೆಚ್ಚಿನ ಪ್ರಚುರ ಪಡಿಸಬೇಕು. ಮತ್ತೆ 15ನೇ ತಾರೀಕಿನಂದು ನಡೆಯುವ ಸಾರ್ವಜನಿಕ ಸಭೆಗಳು ಮತ್ತು ಅನ್ನದಾನ, ಇದರಲ್ಲಿ ಜಿಲ್ಲೆಯ ಎಲ್ಲ ಇತರ ಧಾರ್ಮಿಕ ಬಾಂಧವರು ಎಲ್ಲರೂ ಭಾಗವಹಿಸಬೇಕು. ಅದು ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಮಾತ್ರ ಹೆಣ್ಣು ಮಕ್ಕಳಿಗೆ ಮಾತ್ರ ಪ್ರವೇಶ ಕೊಡಬೇಕು. ಅದರ ರಾತ್ರಿ ಹೊತ್ತು ಕೊಡಬಾರದು ಅಂತೇಳಿ ಈಗ ತಾನೇ ನಮ್ಮ ಖಾಸಿಯವರು ಹೇಳಿದ್ದಾರೆ. ಒಂದು ವೇಳೆ ನೀವೇನಾದರೂ ಹೆಣ್ಣು ಮಕ್ಕಳಿಗೆ ರಾತ್ರಿ ಹೋದ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟರೆ ಅದು ನಿಮ್ಮ ಆಡಳಿತ ಸಮಿತಿ ಕಿಲ್ಲೂರು ಮತ್ತು ಕಾಜೂರಿನವರ, ನಿಮಗೆ ಬಿಟ್ಟ, ಅದವರ ದೋಷ ನಿಮಗೆ ಇರ್ತದೆ ಅಂತ ಹೇಳುವ ಮಾತನ್ನು ಈಗ ತಾನೇ ಹೇಳಿದರು ಖಾಸಿಯವರು. ಅದರಿಂದ ಎಲ್ಲ ಧರ್ಮದ ಅವರು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಬಂದು ಅದರ ಅನ್ನದಾನ ಇನ್ನಿತರ ಸೀರಣಿ ವ್ಯವಸ್ಥೆಯಲ್ಲಿ ಪಾಲ್ಗೊಂಡು ಹೆಣ್ಣು ಮಕ್ಕಳು ಅಥವಾ ಇತರರು ಎಲ್ಲರೂ ಅದರಲ್ಲಿ ಭಾಗಿಪಟ್ಟು ಚಂದ ಕಾಣಿಸಿಕೊಡ್ಬೇಕು ಅಂತ ಹೇಳುವ ಮುಖಾಂತರ ನಾವೆಲ್ಲರೂ ಸಂತೋಷ ಪಟ್ಟಿದ್ದೇವೆ. ಇಡೀ ಜಿಲ್ಲೆಯ ಮುಸಲ್ಮಾನರು ಮಾತ್ರ ಅಲ್ಲ, ನನಗೆ ಅನೇಕರು ಕೇಳಿದ್ದಾರೆ. ಪತ್ರಿಕೆ ಎಲ್ಲ ಬಂದಿದೆ, ಕಾಜೂರು ಊರು ಸ್ಟಾರ್ಟ್ ಆಗಿದೆ ಯಾಕೆ ಅಂತೇಳಿ. ಹೌದು, ನಾನು ಪ್ರಯತ್ನ ಪಡಲಿಲ್ಲ ಅಂತ ಹೇಳಿಲ್ಲ, ಅನೇಕ ಸರಿ ಮೀಟಿಂಗ್ ಮಾಡಿದ್ದೇನೆ ಇವರನ್ನು ಕರ್ಕೊಂಡು. ನಾನು ಅತ್ಯಂತ ಒಬ್ಬ ನಮ್ಮ ಧರ್ಮದಲ್ಲಿ ಅತ್ಯಂತ ಚಿಕ್ಕವನು ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದರೆ ನನ್ನ ಕಠಿಣ ಪರಿಶ್ರಮದಲ್ಲಿ ಇವರನ್ನು ಎರಡು ಗುಂಪುಗಳನ್ನು ನಮ್ಮ ಖಾಜಿಯವರಿಗೆ ಹೇಳಲಿಲ್ಲ, ನಮ್ಮ ತಂಗಳರವರಿಗೆ ಗೊತ್ತಿದೆ, ಕಾಜೂರು ತಂಗಳರವರಿಗೆ. ಒಬ್ಬರು ಈ ಕಡೆ ಹೇಳುವಾಗ ಒಬ್ಬರು ಆ ಕಡೆ ಹೇಳ್ತಾ ಇದ್ರು, ನನ್ನ ಮಾತನ್ನು ಕೇಳಲಿಲ್ಲ. 3-4 ಮೀಟಿಂಗ್ಗಳವರೆಗೆ ಕೇಳಲಿಲ್ಲ. ಏಯ್, ನೀ ಏನ್ ಬೇಕಾದ್ರೂ ಮಾಡು, ನನಗೆ ಅದು ನಮ್ಮ ಊರಿನಲ್ಲಿ ಹೋಗಿ ಮಾತಾಡ್ಬೇಕು ಅಂತ. ಒಂದು 5-6 ಸಲ ಆದ ನಂತರ ಅವರಿಗೆ ಅಲ್ಲಾಹು ಅಥವಾ ಈ ಮಹಾನ್ಗಳು ಬುದ್ಧಿ ಕೊಟ್ಟರೆ ಏನು, ಇಲ್ಲ ನಾವು ನಮ್ಮ ಕಾಜೂರ ನೇತೃತ್ವದಲ್ಲಿ ಉರುಸನ್ನು ಮಾಡ್ತೇವೆ ಅಂತ ಹೇಳುವ ಮಾತನ್ನು ಬಂದು ಹೇಳಿದ್ರು. ನನಗೆ ಅಷ್ಟೇ ಬೇಕಾಗಿತ್ತು, ಅದಕ್ಕಿಂತ ಹೆಚ್ಚಿಗೆಯಾಗಿ ನನಗೆ ಏನು ಬೇಡ. ಉರುಸ ನಡೀಬೇಕು, ಅದು ನಮ್ಮ ಸಾದಾತುಗಳ ಗಿಲ್ಲೂರು ತಂಗಳರವರಾಗ್ಲಿ, ಕಾಜೂರು ನಮ್ಮ ಕಾಲಿಯವರಾಗ್ಲಿ, ಅವರ ನೇತೃತ್ವ ಬೇಕು ಅಂತೇಳಿ. ಇಷ್ಟು ನೀವು ಒಪ್ಪಿದ್ದೀರಿ, ಅದಕ್ಕೆ ಮುಂಚಿತವಾಗಿ ಹೋಗೊಟ್ಟು ನೀವೇನು ಹೇಳ್ತೀರೋ ಅದಕ್ಕೆ ನಮ್ಮ ಒಪ್ಪಿಗೆ ಅಂತ ಹೇಳಿದವರು ಕಿಲ್ಲೂರಿನವರು. ಇಡೀ ಅವರ ಸಮುದಾಯಕ್ಕೆ, ಅವರ ಊರಿಗೆ, ಅವರ ನೇತೃತ್ವ ವಹಿಸುವಂಥ ತಂಗಳರವರಿಗೆ ಅಲ್ಲಾಹು ತಾಲ ದೀರ್ಘಾಯಸ್ಸು, ಆಫಿಯತ್ತು ಆ ಊರಿನ ಪ್ರತಿಯೊಬ್ಬ ಮುಸಲ್ಮಾನರು ಅಥವಾ ಇತರ ಧರ್ಮದವರಿಗೆ ಕೊಡಲಿ ಅಂತೇಳಿ ನಾನು ದುವಾರ ಮಾಡ್ತೇನೆ. ಅದೇ ಥರ ಕಾಜೂರಿನವರು ಒಂದು ಸ್ವಲ್ಪ ಲೇಟ್ ಆದರೂ ಒಪ್ಪಿದರು, ಉರುಸ್ ಮಾಡ್ತೇವೆ ನಾವು ಅಂತ ಹೇಳುವ. ಅದರ ಮಧ್ಯದಲ್ಲಿ ಸುಮಾರು ಅತ್ಲಾಗಿ ಇತ್ಲಾಗಿ ಆಯ್ತು, ಆದರೂ ಕೂಡ ಕೊನೆಯದಾಗಿ ಎಲ್ಲರೂ ಒಪ್ಕೊಂಡ್ರು, ಅದಕ್ಕೆ ನನ್ನದು ಸಹಮತ ಆಯ್ತು. ಅದರಿಂದ ಇಡೀ ಕಾಜೂರಿನ ಎಲ್ಲ ಸಮಾಜದ ಬಾಂಧವರಿಗೆ, ಬರೀ ಮುಸಲ್ಮಾನರಿಗೆ ಮಾತ್ರ ಅಲ್ಲ, ಇಡೀ ಎಲ್ಲ ಜಾತಿ ಮತ ಧರ್ಮದವರಿಗೂ ಅಲ್ಲಾಹು ಸುಬಾನ ಉದ್ದಾಲ
ಅತ್ಯಂತ ದೀರ್ಘಾಯಸ್ಸು, ಆರೋಗ್ಯವುಳ್ಳ ದೀರ್ಘಾಯಸ್ಸು ಮತ್ತು ಐಶ್ವರ್ಯ ಸಂಪತ್ತು ಎಲ್ಲವನ್ನು ಕರುಣಿಸಲಿ. ಮುಂದೊಂದು ದಿನ ಈ ಸಮಾಜದ ಅವರಿಗೆ ಮಾತ್ರ ಅಲ್ಲದೆ ಲೌಕಿಕ ವಿದ್ಯಾಭ್ಯಾಸವನ್ನು ನೀಡುವಂತಹ ಸ್ಕೂಲು ಕಾಲೇಜುಗಳು, ಅತ್ಯಂತ ಉತ್ತಮವಾದ ಎಜುಕೇಶನ್ ಈ ಊರಿನವರಿಗೆ ಇಲ್ಲೇ ಸಿಗುವಂತೆ ಮಾಡಲು ಈ ಊರಿನಲ್ಲಿ ನೀವು ಮುಂದೆ ಬಂದು ಇಡೀ ಸಮಾಜದ ಸಹಾಯ ನಿಮಗೆ ಇರ್ತದೆ. ಪೂರತಂಗಳರವರ ಸಹಾಯನೂ ನಿಮಗೆ ಇರ್ತದೆ, ಕಿಲ್ಲೂರು ತಂಗಳರವರ ಸಹಾಯ ಇರ್ತದೆ, ಈ ಹೇಳುವ ಎಳೆಯವನಾದ ನನ್ನ ಸಹಾಯ ಕೂಡ ಖಂಡಿತವಾಗಿಯೂ ನಿಮಗಿದೆ. ನೀವು ಈ ಊರಿನಲ್ಲಿ ಅತ್ಯಂತ ಉತ್ತಮವಾದ ವಿದ್ಯಾಭ್ಯಾಸಕ್ಕಿಂತ ಮಿಗಿಲಾದ ಅಭಿವೃದ್ಧಿ ಯಾವುದೂ ಇಲ್ಲ ಈ ದೇಶದಲ್ಲೆಲ್ಲ, ಈ ಪ್ರಪಂಚದಲ್ಲಿ. ನಿಮಗೆ ವಿದ್ಯೆ ಇದ್ರೆ ಮಾತ್ರ ಈ ಸಮಾಜದಲ್ಲಿ ನೆಲೆ ಬೆಲೆ ಬಹುಮಾನ ಎಲ್ಲವೂ ಕೂಡ. ಅದನ್ನು ನಿಮಗೆ ಆಗಲಿಲ್ಲ, ನಿಮ್ಮ ಪೀಳಿಗೆ ಯುವ ಪೀಳಿಗೆಗಾದರೂ ನೀವು ಕಲಿಸಿಕೊಡುವಂತ ಕೆಲಸವನ್ನ ಇಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಸರ್ಕಾರದ ಸವಲತ್ತುಗಳು ಪ್ರತಿಯೊಂದಕ್ಕೂ ಸಿಗ್ತಾ ಇದೆ. ಇದೆಲ್ಲವನ್ನು ನೀವು ಗಮನದಲ್ಲಿಟ್ಟುಕೊಂಡು ಮುಂದುವರಿಯಿರಿ. 15 ದಿವಸದ ಉರುಸ್ ಕಾರ್ಯಕ್ರಮ ಅತ್ಯಂತ ಚೊಕ್ಕಟ್ಟಾಗಿ ಅತ್ಯಂತ ಉತ್ತಮವಾಗಿ ಯಾವುದೇ ಒಂದು ಆಯಿತರಕರವಾದ ಮನಸ್ನೋವಿ ಮನ ಬೇಜಾರಿ ಇಲ್ಲದೆ ನಡೀಲಿ ಅಂತ ಹೇಳಿ ಅಲ್ಲಾಹುನಲ್ಲಿ ಪ್ರಾರ್ಥನೆ ಮಾಡಿ ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ. ಮೋಹನಗೌಡ ಬೇಡಿಗುತ್ತು, ಶಶಿ ಬೇಡಿಗುತ್ತು, ದಿನೇಶ್ ಗೌಡ ದಿಡುಪೆ, ವೆಂಕಟರಮಣ ಅಗರಿಮಾಲ್, ಇದೊಂದು ಕಾಣಿಕೆ ಮೆರವಣಿಗೆ ಕಾಣಿಕೆ, ಅದೆಲ್ಲರೂ ನೋಡಿದ್ದಾರೆ. ಅದನ್ನು ಹೇಳುವಂತ ಅವಶ್ಯಕತೆನೇ ಇಲ್ಲ. ಅವರು ಮಾಡಿದಂತ ಈ ಕಾರ್ಯಕ್ರಮವನ್ನು ನಮ್ಮ ಗುರುಗಳು ಮನಸಾರೆ ಅತ್ಯಂತ ಸಂತೋಷದಿಂದ ಹೊಗಳಾಡಿದ್ರು ನಮ್ಮ ಗುರುತಂಗಳರವರು. ಅದಕ್ಕೆ ನಿಮಗೆಲ್ಲರಿಗೂ ಈ ಒಂದು ಕಾಣಿಕೆ ಮಹಾನ್ರವರ ಉತ್ತಮ ಒಂದು ಗೌರವಕ್ಕಾಗಿ ನೀವು ಅರ್ಪಿಸಿದಂತಹ ಕಾಣಿಕೆಗೆ ದೇವರು ನಿಮಗೆ ಅತ್ಯಂತ ಉತ್ತಮ ಫಲವನ್ನು ನೀಡಲಿ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಹೋದರ ಸಹೋದರರಿಗೆಲ್ಲರಿಗೂ ಉತ್ತಮವಾದಂತಹ ಕರುಣೆಯನ್ನು ದೇವರು ಕರುಣಿಸಲಿ. ಆ ಮಹಾನ್ರವರ ಬರ್ಕತ್ತಿನಿಂದ ಅಂತ ಹೇಳ್ತಾ ಈ ಒಂದು, ಯಾಕೆಂದ್ರೆ ಮಹಾನ್ಗಳು ಎಲ್ಲರೂ ಈಗ ದುವಾ ಮಾಡ್ಲಿಕ್ಕಿದ್ದಾರೆ, ಅವರ ದುವಾ ಮಾಡಿ ಮತ್ತೆ ಕಿಲ್ಲೂರು ತಂಗಳರವರು ಮಾತಾಡ್ತಾರೆ, ಅದನ್ನು ಕೇಳಿಕೊಂಡು ನೀವೆಲ್ಲರೂ ಹೋಗ್ಬೇಕು. ಆದ್ದರಿಂದ ನನಗೆ ಉದ್ಘಾಟನೆಯನ್ನು ಮಾಡಲಿಕ್ಕೆ ಅನುಮತಿಯನ್ನು ತಂಗಳರವರು ಕೊಟ್ಟ ನೆಲೆಯಲ್ಲಿ ನಾನು ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಅಂತ ವಾಕ್ಯದೊಂದಿಗೆ ನನ್ನ ಈ ಕಾಜೂರು ಉರೂಸ್ ಸಮಾರಂಭವನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ. ವಾಖರು ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್. ಖಾಜೂರ್ ಉರುಸ್ ನಡೀತಾ ಇರುವುದು ಇಡೀ ರಾಜ್ಯಕ್ಕೆ ಸಂತಸದ ವಿಚಾರ. ಕಿಲ್ಲೋರು ಖಾಜೂರು ಬಾಂಧವ್ಯ ಕಿಯಾಮತ್ ತನಕ ಮುಂದುವರಿತಾ ಇರಲಿ. ದೀನಿ ಕಲಿಯಲು ಆಲಿಂ ದೀನು ಕಲಿಸಲು ಆಲಿಂಗಳಿದ್ದಾರೆ, ಅವರ ಹಾದಿಯಲ್ಲಿ ಚಲಿಸಿದರೆ ನಮಗೆ ವಿಜಯ ಖಂಡಿತ ಎಂದು ಉದ್ಘಾಟನಾ ಭಾಷಣ ಮೂಲಕ ನಮಗೆ ಮಾರ್ಗದರ್ಶನ ನೀಡಿದಂತಹ ಹಾಜಿ ಮೋನು ಕನುಚೂರಿ ಇವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸುನ್ನಿ ದಕ್ಷಿಣ ಕನ್ನಡ ಜಿಲ್ಲಾ ಸುನ್ನಿ ಸಂಯುಕ್ತ ಜಮಾತ್ ಹಾಗೂ ಈ ಮೊಹಲ್ಲದ ಕಾಜಿಯೂ ಆಗಿರುವಂತಹ ಬಹು ಅಸಯ್ಯದ್ ಫಜಲ್ ಕೋಯಮ್ಮ ತಂಗಲ್ ಕೋರ ತಂಗಲ್ರವರಿಗೆ ಇದೀಗ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ. ಖಾಜಿ ಉಸ್ತಾದ್ರಾಗಿರುವಂತಹ ತಂಗಲ್ ಉಸ್ತಾದ್ರವರು ಇದರನ್ನು ಕಿಲ್ಲೂರು ತಂಗಲ್ರವರು, ಖಾಜೂರ್ ತಂಗಲ್ರಾಗು ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಅಧ್ಯಕ್ಷರಾಗಿರುವಂತಹ ವೇದಿಕೆಯಲ್ಲಿರುವಂತಹ ಎಲ್ಲರೂ ಈ ಒಂದು ಸಾಂಘಿಕವಾಗಿ ಕೈಜೋಡಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಬಿಬರಕತ್ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ಅಲ್ಲಾ الله اكبر ولله الحمد. ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾಗಿರುವ ಇದರ ಅಧ್ಯಕ್ಷರಾಗಿರುವಂತಹ ಹಾಜಿ ಮೋನು ಕನಚೂರ್ ಇವರಿಗೆ, ಆಡಳಿತಾಧಿಕಾರಿ ಆಗಿರುವಂತಹ ಮೊಹಮ್ಮದ್ ರಫಿ ಹಾಗೂ
ಸೈಯದ್ ಫಜಲ್ ಕೊಯ್ಯಮ್ಮ ತಂಗಳ್ರವರು ಸನ್ಮಾನಿಸಲಿದ್ದಾರೆ. ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಬಿಬರಕತಿ ಬಿಸ್ಮಿಲ್ಲಾಹಿ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಹಾಜಿ ಕನಚೂರು ಮೋನು ಮುಟ್ಟಿದ್ದೆಲ್ಲವೂ ಜೇನು ಆಗಲಿ ಎಂದು ಪ್ರಾರ್ಥಿಸುತ್ತಾ ಸರ್ವತೋಮುಖ ಅಭಿವೃದ್ಧಿ ನಿಮ್ಮ ಆಡಳಿತಾದಿಯೊಂದಿಗೆ ಸಾಗಲಿ ಎಂದು ನಾನು ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಇದೀಗ ಈ ಒಂದು ಅತ್ಯಂತ ಯಶಸ್ವಿಯಾಗಿ ನಡೆದಂತಹ ಉರಾಸ್ ಉದ್ಘಾಟನಾ ಸಮಾರಂಭದಲ್ಲಿ ಹೊರಕಾಣಿಕೆಯೊಂದಿಗೆ ಬಂದಂತಹ ಬೆಡಿಕೊಟ್ಟು ಶಶಿ ಇವರು ಇದೀಗ ದೀಪದ ಎಣ್ಣೆಯನ್ನು ಹಸ್ತಾಂತರಿಸುತ್ತಿದ್ದಾರೆ. ಅವರಿಗೆ ಇದೀಗ ನಮ್ಮ ಈ ಉರಾಸ್ ಸಮಿತಿಯ ಪರವಾಗಿ ಒಂದು ಸನ್ಮಾನ ಕಾರ್ಯಕ್ರಮ ಜರುಗಲಿರುವುದು. ಎಲ್ಲರೂ ಸಾಂಘಿಕವಾಗಿ ಕೈ ಜೋಡಿಸಬೇಕಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮೋಹನ ಬೆಡಿಗುಪ್ಪ ವಕ್ಫ್ ಜಿಲ್ಲಾ ಇದರ ಅಧ್ಯಕ್ಷರಾಗಿರುವಂತಹ ಆಜಿ ಮೋಹನ್ ಖನಚೂರ್ ರಾವ್ ಹಾಗೂ ಮೊಹಮ್ಮದ್ ರಫಿ ಅವರು ಸನ್ಮಾನಿಸ್ತಾ ಇದ್ದಾರೆ. ತಮ್ಮ ಈ ಕಿರು ಕಾಣಿಕೆಯನ್ನು ತಾವು ಸ್ವೀಕರಿಸಬೇಕು. ಈ ವೇದಿಕೆಯಲ್ಲಿ ಈಗ ಆಶಂಸ ಭಾಷಣ ನಡೆಸಲಿದ್ದಾರೆ ಬಹುಮಾನ್ಯರಾದ